ಎ.ಎನ್.ಎಂ.ಆರ್.ಎಸ್.ಗೆ ಸ್ವಾಗತ. ಜಿಲ್ಲಾ ರಕ್ಷಣಾಧಿಕಾರಿ ಜಿ.ಕೆ. ಮಿಥುನ್ ಕುಮಾರ್ ಚಿಂತಾಮಣಿಗೆ ಭೇಟಿ. ಔಷಧಿ ಮಾರಾಟಗಾರರ ಸಮಸ್ಯೆ ಆಲಿಸಿದ ರಕ್ಷಣಾಧಿಕಾರಿಗಳು. ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಜಿ.ಕೆ. ಮಿಥುನ್ ಕುಮಾರ್ ಅವರು ಇಂದು ಸಂಜೆ ಚಿಂತಾಮಣಿಗೆ ಭೇಟಿ ನೀಡಿ ಕಾನೂನು ಸುವ್ಯವಸ್ಥೆ ಪರಿಶೀಲನೆ ನಡೆಸಿದರು. ಚಿಂತಾಮಣಿ ಉಪವಿಭಾಗದ DYSP ಶ್ರೀನಿವಾಸ್ ಮತ್ತು ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ನಡೆಸಿದ್ದರಲ್ಲದೆ ನಗರದಲ್ಲಿ ಕೈಗೊಂಡಿರುವ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮತ್ತು ಬಂದೋಬಸ್ತ್ಗಾಗಿ ನಗರದ 4 ಭಾಗಗಳಲ್ಲಿ ತೆರೆದಿರುವ ಚೆಕ್ಪೋಸ್ಟ್ಗಳನ್ನು ಸಹ ಪರಿಶೀಲನೆ ನಡೆಸಿದರು. ನಗರದಲ್ಲಿ ಸಂಚಾರ ನಡೆಸಿದ ಸಂದರ್ಭದಲ್ಲಿ MG ರಸ್ತೆಯ SRN ಮೆಡಿಕಲ್ ಶಾಪ್ ಮುಂಭಾಗಕ್ಕೆ ತೆರಳಿದ ಜಿಲ್ಲಾ ರಕ್ಷಣಾಧಿಕಾರಿಗಳು ಅಂಗಡಿಯ ಮಾಲೀಕ ಕಿರಣ್ ಕುಮಾರ್ ಅವರೊಂದಿಗೆ ಹಲವಾರು ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದರು. ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ BP ಮತ್ತು ಮಧುಮೇಹಿ ರೋಗಿಗಳು ಹೆಚ್ಚು ಮಾತ್ರೆಗಳನ್ನು ಖರೀದಿ ಮಾಡಿದ್ದರಿಂದ ಆ ಮಾತ್ರೆಗಳ ಕೊರತೆ ಕಾಣಿಸುತ್ತಿರುವ ಬಗ್ಗೆ ಅಂಗಡಿ ಮಾಲೀಕರು ವಿವರಿಸಿದರು. ಇತರೆ ಔಷಧಿಗಳ ಸರಬರಾಜಿಗೆ ವಾಹನಗಳಿಲ್ಲದೆ ಇರುವುದು ಮತ್ತು ಲಾಕ್ಡೌನ್ ಇರುವುದರಿಂದ ಪೊಲೀಸರು ಚೆಕ್ಪೋಸ್ಟ್ನಲ್ಲಿ ತಡೆಯುತ್ತಿರುವುದರಿಂದ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿರುವ ಬಗ್ಗೆ SPಗೆ ವಿವರಿಸಿದರು. ಸರಬರಾಜು ಮಾಡಲು ತೊಂದರೆ ಇದ್ದ ಪಕ್ಷದಲ್ಲಿ ಸ್ಥಳೀಯ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ತಮ್ಮ ಪರವಾನಿಗೆ ಜೆರಾಕ್ಸ್ ಪ್ರತಿ ತೋರಿಸಿದರೆ ಸಂಚರಿಸಲು ಅನುವು ಮಾಡಿಕೊಡುವ ಬಗ್ಗೆ ತಾವು ಅಧಿಕಾರಿಗಳಿಗೆ ಸೂಚಿಸುವುದಾಗಿ ಅಂಗಡಿ ಮಾಲೀಕರಿಗೆ SP ಭರವಸೆ ನೀಡಿದರು. ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ರಕ್ಷಣಾಧಿಕಾರಿಗಳು, ಸ್ಥಳೀಯ ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಸೇರಿದಂತೆ ಎಲ್ಲ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಸಾರ್ವಜನಿಕರು ಸಹಕರಿಸಬೇಕು. 144ನೇ ಸೆಕ್ಷನ್ ಜಾರಿಯ ಪ್ರಕಾರ ಮಾರುಕಟ್ಟೆಗಳಲ್ಲಿ ಅದನ್ನು ಪಾಲಿಸಬೇಕಾಗಿದೆ. ಪ್ರಚಾರದ ಮೂಲಕ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಬಗ್ಗೆ ಪೊಲೀಸರು ಸಹ ಅರಿವು ಮೂಡಿಸುತ್ತಿದ್ದಾರೆ. ಇದನ್ನು ಸಾರ್ವಜನಿಕರು ಪಾಲನೆ ಮಾಡಬೇಕೆಂದು ಅವರು ಕೋರಿದರು. ಹೇಗಿದೆ ಅಂತಂದ್ಬಿಟ್ಟು ನೋಡೋಣ ಅಂತಂದು ಬಂದಿದ್ದೀನಿ ಎಷ್ಟು ದಿನ. ನಮ್ಮ ಅಧಿಕಾರಿಗಳು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಸಾರ್ವಜನಿಕರು ಕೂಡ ಭಾಳಷ್ಟು ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ಸೆಕ್ಷನ್ 144ನ ನಾವೇನು ಜಾರಿ ಮಾಡಿದ್ದೀವಿ ಅದನ್ನು ತುಂಬ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದಾರೆ. ಎಕ್ಸೆಪ್ಟ್ ಫಾರ್ ದಿ ಮಾರ್ಕೆಟ್ ಎಸೆನ್ಷಿಯಲ್ ಸರ್ವಿಸಸ್ ಎಲ್ಲ ಏನಿದ್ದಾವೆ, ಹಣ್ಣು ಹಾಲು ತರಕಾರಿ ಅದೆಲ್ಲ ತುಂಬ ಸ್ಟ್ರೀಮ್ಲೈನ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ನಮ್ಮ DSP ಅವರು ಆಮೇಲೆ ಇಬ್ಬರು ಇನ್ಸ್ಪೆಕ್ಟರ್ ಕೂಡ ಬೆಳಗ್ಗೆನೇ 5:30 ಅಷ್ಟೊತ್ತಿಗೆ ಬಂದು ರೌಂಡ್ಸ್ ಎಲ್ಲ ಮಾಡಿ ಅಲ್ಲಿ ಆಟೋ ಅಥವಾ ಮೈಕ್ನಲ್ಲಿ ಇಟ್ಕೊಂಡು ಅನೌನ್ಸ್ಮೆಂಟ್ ಮಾಡಿ ಎಲ್ಲ ಜನಗಳಿಗೆ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಮೇಂಟೈನ್ ಮಾಡಬೇಕು ಅಂತಂದು ಹೇಳಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸರ್, ನಾಳೆ ಇದೇ ರೀತಿ ಯಾರಾದರೂ ಓಡಾಡ್ತಾ ಇದ್ರೆ ಫೈನ್ ಹೇಗಿದ್ದಾರೆ ಹಾಕ್ತೀರಿ ಸರ್? ಆಮೇಲೆ ಓಡಾಡ್ತಾ ಇದ್ರೆ ನಾವು ಆಗ್ಲೇ ಹೇಳಿದ್ದೀವಿ ಸಾಕಷ್ಟು ಬಾರಿ, ನಾವು ಗಾಡಿನ ಸೀಸ್ ಮಾಡ್ತೀವಿ, ಗಾಡಿನ ಸೀಸ್ ಮಾಡಿಬಿಟ್ಟು ಅವ್ರ ಮೇಲೆ ಕೇಸ್ ಮಾಡ್ಬೇಕು. ಸುಮಾರು ಸರಿ ಹೇಳ್ತಾ ಇದ್ದಾರೆ ಅಧಿಕಾರಿಗಳು, ಆದರೆ ಜನ ಎಚ್ಚೆತ್ಕೊಳ್ತಾ ಇಲ್ಲ. ಬಗ್ಗೆ ಇಲ್ಲ, ಜನಗಳು ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಆ ರೀತಿ ಏನಾದ್ರು ನಿಮಗೆ ಗಮನಕ್ಕೆ ಬಂತು ಅಂತಂದ್ರೆ ನೀವು ತಿಳಿಸಿ. ಇಲ್ಲ, ಜನಕ್ಕೂ ಭಾಳಷ್ಟು ಬುದ್ಧಿ ಬಂದಿದೆ ಆಗ್ಲೇನೆ. ಇನ್ ದ ಸೆನ್ಸ್ ಅವ್ರಿಗೆ ಅವೇರ್ನೆಸ್ ಇದೆ, ಕರೋನಾ ಬಂದಿರೋದ್ರಿಂದ ನಾವು ಹೊರಗಡೆ ಹೋಗ್ಬಾರ್ದು ಅಂತಂದ್ಬಿಟ್ಟು. ಸೊ ಸೆಲ್ಫ್ ಆಗಿ ಅವರೇನೇ ಮನೆ ಒಳಗಡೆ ಉಳ್ಕೊಳ್ತಾ ಇದ್ದಾರೆ. ಹಾಗೂ ಯಾರು ಕೆಲವು ಕುಂಡು ಪೋಸ್ಟ್ಗಳು ಹೊರಗಡೆ ಬರ್ತಾ ಇದ್ದಾರೆ ನಮಗೆ, ಇವತ್ತು 5 ಗಾಡಿಗಳನ್ನ ಸೀಸ್ ಮಾಡಿದ್ದಾರೆ ಇಲ್ಲೇ ಚಿಂತಾಮಣಿ ಟೌನಲ್ಲಿ. ಆ ರೀತಿ ಯಾರು ಬರೋದಕ್ಕೆ ಹೋಗ್ತಾರೆ.